ಹಂಗಾಗಿ ಓಕೆ ಕ್ಯಾನ್ ಯು ಹಿಯರ್ ಮೀ ದೋಸ್ ಹೂ ಆರ್ ಆನ್ಲೈನ್ ಮಹೇಶ್ವರಿ ಪ್ರೇಮ ಗುರುಮೂರ್ತಿ ಮೈನಾ ದೋಸ್ ಹೂ ಆರ್ ಆನ್ಲೈನ್ ಕ್ಯಾನ್ ಯು ಹಿಯರ್ ಮೀ ಓಕೆ ವೆರಿ ಗುಡ್ ಶಾಲ್ ವಿ ಸ್ಟಾರ್ಟ್ ಶಾಲ್ ವಿ ಸ್ಟಾರ್ಟ್ ವೆರಿ ಗುಡ್ ವೆರಿ ಗುಡ್ ವಿ ಸ್ಟಾರ್ಟ್ ಈ ವೇದಾಂತ ನಮ್ಗೆ ತಲೆ ತಿಂತೀರಿ ಅಂತ ನೀವು ಅಲ್ವೇನ್ರೋ ವೇದಾಂತ ಎಲ್ಲ ಬೇಡ ಸರ್ ವೇದಾಂತ ಹೇಳಿ ಹೇಳಿನೇ ನಿಮ್ಗೆ ಸರಿ ಮಾಡ್ಬೇಕು ಇಲ್ಲ ಅಂದ್ರೆ ನೀವು ಯಾವತ್ತೂ ಸರಿ ಹೋಗಲ್ಲ ಆಯ್ತಾ ಹೋಗಿದ್ದೀವ ಶೇರ್ ಆಗಿದ್ದೀನಪ್ಪ ಸ್ಲೈಡು ಏನ್ ಟಾಪಿಕ್ ವಾಟ್ ಈಸ್ ದ ಟಾಪಿಕ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಯಾರಾದ್ರೂ ಹೇಳ್ತೀರಾ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಏನಂತ ವಾಟ್ ಈಸ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮೀನ್ಸ್ ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ ಎಕ್ಸಾಮ್ ಅಲ್ಲಿ ಯಾರು ಹೇಳ್ತೀರಿ ವಾಟ್ ಈಸ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ವಾಟ್ ಈಸ್ ಇಟ್ಸ್ ಏಮ್ ವಾಟ್ ಆರ್ ಇಟ್ಸ್ ಆಬ್ಜೆಕ್ಟಿವ್ಸ್ ಲೆಟ್ ಅಸ್ ನೋ ದಿಸ್ ಏನಪ್ಪ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಶರತ್ ಓದಿದೆಯಾ ಹ್ಯಾವ್ ಯು ರೆಡ್ ಇಟ್ ಬಿಫೋರ್ ವಾಟ್ ಈಸ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮೀನ್ಸ್ ಯಾರು ಹೇಳ್ತೀರಪ್ಪ ಆನ್ಲೈನ್ ಅವ್ರು ಯಾರು ಹೇಳ್ತೀರಾ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಯಾರು ಹೇಳಿ ಏನದು ವಾಟ್ ಈಸ್ ದಟ್ ಇಟ್ ಈಸ್ ಅಬ್ರಿವಿಯೇಟೆಡ್ ಆಸ್ BSI BSA ಕೇಳಿದಿರಿ ನೀವು ಸೈಕಲ್ ದಿಸ್ ಇಸ್ BSI ಬಟಾನಿಕಲ್ ಸರ್ವೆ ಅದು BSA ಸೈಕಲ್ ದಿಸ್ ಇಸ್ BSI ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಏನಂಗಂದ್ರೆ ಏನ್ ಕೆಲಸ ಮಾಡ್ತಾ ಇದೆ ಇದು ವಾಟ್ ಈಸ್ ದಿ ವರ್ಕ್ ಆಫ್ ದಿಸ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಆಮೇಲೆ ಪ್ಲಾಂಟ್ಸ್ ಎಷ್ಟಿದೆ ಸೊ ಮೇಂಟೆನೆನ್ಸ್ ಆಫ್ ಗಾರ್ಡನ್ ಆಸ್ ಯು ಸೆಡ್ ಮೇಂಟೆನೆನ್ಸ್ ಆಫ್ ಗಾರ್ಡನ್ ಆಮೇಲೆ ಎಷ್ಟೆಷ್ಟು ಗಿಡಗಳಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಎಷ್ಟು ನೇಮ್ಸ್ ಇದೆ ವೆರಿ ಗುಡ್ ಹರ್ಬೇರಿಯಾಗಳಿದೆ ಆಮೇಲೆ ಇನ್ನೇನಾದ್ರು ಇದೆಯಾ ಗುಡ್ ಯು ನೋ ದಟ್ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಮೇಲೆ ಓಕೆ ಸೊ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ has a rich and varied flora found in different types of vegetation such as tropical subtropical temperate alpine and desert vegetation namma india ne tagondre india has varieties of vegetation so that vegetation type is because of the geographical condition ond ella kade onde tara vegetation illa some come in tropical climate hoda some come in alpine zone some are deserts in india how the desert namma Rajasthan. If you go to Rajasthan, you have a different type of vegetation, right? If you go to Himalayas, you get high altitude zones. Anand Bandidara, man. Bandidara, but class is there too. Sir. Okay. So we have varieties of vegetation types, right? That is because of the change in the geographical condition of India. It is not same. We have western ghats, we have eastern ghats, we have deserts, we have Himalayan regions, right, in the north of India. Okay, so out of 250,000 species of vascular plants so far recorded, India has about 15,000 species so far. Out of 250,000 of species, India records 50,000 species. In that way, India is a bio rich biodiversity. India has rich biodiversity. Okay. Botanical Survey of India, this is very important slide because this tells you the function of Botanical Survey of India. What it is doing? Botanical Survey of India is doing the work of survey. Survey andre gotta? Survey andre hudukodu hudukata maartta ide. It is doing the work of survey. It is studying utilization and conservation of plant wealth of the country namma bharatadalli siguvanta ella gidagala survey martare gotaita survey means to identify
ಎಲ್ಲವನ್ನು ಐಡೆಂಟಿಫೈ ಮಾಡಿಲ್ಲ ವಿ ಹ್ಯಾವ್ ನಾಟ್ ಐಡೆಂಟಿಫೈಡ್ ಆಲ್ ದಿ ಪ್ಲಾಂಟ್ಸ್ ಆಫ್ ಇಂಡಿಯಾ ವಿ ಆರ್ ಸ್ಟಿಲ್ ಇನ್ ಸರ್ಚ್ ಆಫ್ ಪ್ಲಾಂಟ್ಸ್ ವಿ ಆರ್ ಲುಕಿಂಗ್ ಫಾರ್ ಪ್ಲಾಂಟ್ಸ್ ಅಲ್ವಾ ಸೊ ಇಟ್ ಇಸ್ ಡೂಯಿಂಗ್ ಸರ್ವೆ ಇಟ್ ಈಸ್ ಸ್ಟಡಿಯಿಂಗ್ ದಿ ಪ್ಲಾಂಟ್ ಇಟ್ ಈಸ್ ಯುಟಿಲೈಸಿಂಗ್ ದಿ ಪ್ಲಾಂಟ್ ಅಂಡ್ ಇಟ್ ಈಸ್ ಆಲ್ಸೋ ಇನ್ವಾಲ್ವ್ ಇನ್ ದಿ ಕನ್ಸರ್ವೇಷನ್ ಆಫ್ ಪ್ಲಾಂಟ್ ವೆಲ್ತ್ ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ ಈಸ್ ಅಟ್ ದಿ ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿಯಂ ಸೆಂಟ್ರಲ್ ಬೊಟಾನಿಕಲ್ ಲ್ಯಾಬೊರೇಟರಿ ಮೇನ್ ಗಾರ್ಡನ್ ಅಟ್ ಹೌರಾ ದಿ ಬೊಟಾನಿಕಲ್ ಮ್ಯೂಸಿಯಂ ಸೊ ದಿ ಹೆಡ್ ಕ್ವಾರ್ಟರ್ ಆಫ್ ಬೊಟಾನಿಕಲ್ ಸರ್ವೇ ಇಂಡಿಯಾ ಈಸ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಇಟ್ ಈಸ್ ಇನ್ ದಿ ಸೇಮ್ ಗಾರ್ಡನ್ ದಟ್ ದಿ BSI ಇಸ್ ವರ್ಕಿಂಗ್ ಗೊತ್ತಾಯ್ತಲ್ಲಪ್ಪ ಅಲ್ಲೇನೆ ಒಂದು ಸೆಂಟರ್ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಅಂತ ಹೋದ್ರಲ್ಲ ನಿನ್ನೆ ಇನ್ ದಿ ಸೇಮ್ ಪ್ಲೇಸ್ ದೇ ಹ್ಯಾವ್ ಸ್ಟಾರ್ಟೆಡ್ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅರ್ಥ ಆಯ್ತಪ್ಪ ಸೊ ದೇರ್ ಆರ್ 9 ರೀಜನಲ್ ಸರ್ಕಲ್ಸ್ ಇದೆ ಇಟ್ ಹ್ಯಾಸ್ 9 ರೀಜನಲ್ ಸರ್ಕಲ್ಸ್ ಇನ್ ಡೆಹ್ರಾಡೂನ್ ಕೊಯಂಬತ್ತೂರ್ ನೋಡ್ಕೊಳ್ಳಿ ಅದನ್ನು ಸೊ ಈ ವೇರ್ ಆರ್ ವಾಟ್ ಆರ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಡಿಫ್ರೆಂಟ್ ಸರ್ಕಲ್ಸ್ ಅನ್ನೋದು ಗೊತ್ತಾಗುತ್ತೆ ಓಕೆ ದೀಸ್ ಸ್ಟೇಷನ್ಸ್ ಹ್ಯಾವ್ ಎನ್ ಹರ್ಬೇರಿಯಾ ಈ ಎಲ್ಲ ಸ್ಟೇಷನ್ಗಳಲ್ಲಿ ದೇರ್ ಆರ್ 9 ಸರ್ಕಲ್ಸ್ ಅಂತ ಹೇಳಿದ್ದೀನಲ್ಲ ಅಲ್ಲಿ ವಿ ಹ್ಯಾವ್ ಅರ್ಬೇರಿಯಾ ಎಷ್ಟಿದೆ ಅರ್ಬೇರಿಯಾ ಆಫ್ ಅಬೌಟ್ 1, 2, 3, 4, 5, 6, 7 20 lakh specimens are in all these circles we have 20 lakh herbarias preserved andre herbarias astond ide nimge you can find 20 lakh specimens nearly 250 new plants 250 hosa ಗಿಡಗಳನ್ನ ಇದು ಮಾಡಿದ್ದಾರೆ ದೇ ಹ್ಯಾವ್ ಐಡೆಂಟಿಫೈಡ್ ನ್ಯೂ ಪ್ಲಾಂಟ್ಸ್ ಓಕೆ ದೇ ಹ್ಯಾವ್ ಬಿನ್ ಡಿಸ್ಕವರ್ಡ್ ಅಂಡ್ ಡಿಸ್ಕ್ರೈಬ್ ವೈಲ್ ಮೋರ್ ದ್ಯಾನ್ 500 ನ್ಯೂ ರೆಕಾರ್ಡ್ಸ್ ಆಫ್ ಪ್ಲಾಂಟ್ಸ್ ಹ್ಯಾವ್ ಬಿನ್ ಫೌಂಡ್ ಫಾರ್ ಅವರ್ ಕಂಟ್ರಿ ಗೊತ್ತಾಯ್ತಲ್ಲ 500 ನ್ಯೂ ರೆಕಾರ್ಡ್ಸ್ ಆಫ್ ಪ್ಲಾಂಟ್ಸ್ ಹ್ಯಾವ್ ಬಿನ್ ಫೌಂಡ್ ಫಾರ್ ಅವರ್ ಕಂಟ್ರಿ ಸೊ ಬೊಟಾನಿಕಲ್ ಸರ್ವೇ ಆಫ್ ಇಂಡಿಯಾ ಇಸ್ ಎ ಗವರ್ನಮೆಂಟ್ ಆರ್ಗನೈಸೇಷನ್ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರೈಟ್ ಇಟ್ ಈಸ್ ಎ ಗವರ್ನಮೆಂಟ್ ಆರ್ಗನೈಸೇಷನ್ ಇಟ್ ಈಸ್ ರನ್ ಬೈ ದಿ ಗವರ್ನಮೆಂಟ್ So it appoints scientists in every circle. So it is run by the government. It is an organization. The main program of the survey is the preparation of detailed account of the plant resources of the country in the form of national, district and regional floras. So you might have seen some floras. Suppose there are Mysore floras. There are floras of Shivamogga. Right? Those are district floras. ಡಿಸ್ಟಿಕ್ ಫ್ಲೋರಾ ಇದೆ ನಮ್ಮಲ್ಲಿ ಚಾಮರಾಜನಗರ ಫ್ಲೋರಾ ಮಾಡಿಲ್ಲ ನೀವೆಲ್ಲ ಸೇರ್ಕೊಂಡು ಮಾಡ್ಬೋದು ಯು ಕ್ಯಾನ್ ಡೂ ಇಟ್ ಇಫ್ ವಿ ಆಲ್ ಟ್ಯಾಕ್ಸಾನಮಿಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿ ಕ್ಯಾನ್ ಮೇಕ್ ಅವರ್ ಓನ್ ಫ್ಲೋರಾ ಆಫ್ ಅವರ್ ಡಿಸ್ಟ್ರಿಕ್ಟ್ ಸೋ ಫಾರ್ ವಿ ಡೋಂಟ್ ಹ್ಯಾವ್ ಎ ಫ್ಲೋರಾ ಆಫ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ನಮ್ಮಲ್ಲಿ ಇಲ್ಲ ಏನಂಗಂದ್ರೆ ಚಾಮರಾಜನಗರದ ಎಲ್ಲ ಗಿಡಗಳ ಮಾಹಿತಿಯನ್ನು ಒಂದು ಬುಕ್ ರೂಪದಲ್ಲಿ ಮಾಡಬಹುದು ಹಾಸನ್ ಫ್ಲೋರಾ ಇದೆ ಹಾಸನ್ ಫ್ಲೋರಾ ಇದೆ ಮಂಡ್ಯ ಇದೆ ಮಂಡ್ಯ ಫ್ಲೋರಾ ಇದೆ ಏನಪ್ಪ ಹಾಸನ್ ಫ್ಲೋರಾ ಇದೆ ಮಂಡ್ಯ ಫ್ಲೋರಾ ಇದೆ ಶಿವಮೊಗ್ಗ ಫ್ಲೋರಾ ಇದೆ ದಕ್ಷಿಣ ಕನ್ನಡ ಫ್ಲೋರಾ ಇದೆ ಫ್ಲೋರಾ ಅಂತಂದ್ರೆ ಏನು ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದಿ ಪ್ಲಾಂಟ್ಸ್ ಆಫ್ ದಟ್ ಆಫ್ ದಟ್ ಡಿಸ್ಟ್ರಿಕ್ಟ್ BRS ಅಲ್ಲಿ ಯಾವ ತರ ಗಿಡಗಳಿದ್ದಾವೆ ಅವೆಲ್ಲ ರೀಜನಲ್ ಫ್ಲೋರಾಸ್ ಅಂತ ಹೇಳ್ಬೋದು ಆಯ್ತಲ್ಲ ನೀವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಡಿಸ್ಟ್ರಿಕ್ಟ್ ಫ್ಲೋರಾಸ್ ಬರುತ್ತೆ ಸ್ಟೇಟ್ ಫ್ಲೋರಾಸ್ ಮಾಡ್ಬೋದು ಯು ಕ್ಯಾನ್ ಗೋ ಟು ದಿ ನ್ಯಾಷನಲ್ ಫ್ಲೋರಸ್ ನ್ಯಾಷನಲ್ ಲೆವೆಲ್ ಫ್ಲೋರಸ್ ಮಾಡ್ಬೋದು ಇಡೀ ಇಂಡಿಯಾದಲ್ಲಿ ಯಾವ ತರ ಗಿಡಗಳಿದೆ ಅಂತ ಪಟ್ಟಿ ಮಾಡ್ಬೋದು ದಟ್ ಇಸ್ ನ್ಯಾಷನಲ್ ಫ್ಲೋರಾ ಅರ್ಥ ಆಯ್ತಪ್ಪ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಎಷ್ಟು ಯಾವ ತರ ಗಿಡಗಳು ಸಿಗುತ್ತೆ ಅದು ಸ್ಟೇಟ್ ಫ್ಲೋರಸ್ ಫ್ಲೋರಾ ಇಸ್ ಎ ಬುಕ್ ಕಂಟೈನಿಂಗ್ ದಿ ಡೀಟೈಲ್ಡ್ ಡಿಸ್ಕ್ರಿಪ್ಷನ್ ಆಫ್ ದಿ ಪ್ಲಾಂಟ್ಸ್ ಅವೈಲಬಲ್ ಇನ್ ದಟ್ ಪರ್ಟಿಕ್ಯುಲರ್ ರೀಜನ್ ನೀನ್ ಬರೀ MC ಇದನ್ನೇ ಮಾಡಿದ್ರೆ ಫ್ಲೋರ್ ಆಫ್ ಅವರ್ ಕ್ಯಾಂಪಸ್ ನಿನ್ ಮಾದೇಶ್ವರ ಕಾಲೇಜು ಅಕ್ಕಪಕ್ಕದ್ದೇ ನೀನು ಫ್ಲೋರ ಮಾಡ್ಬೋದು ಯಾವ ಗಿಡ ಇದೆ ಎಷ್ಟು ಗಿಡ ಇದೆ ಅಂತ ದಟ್ ಈಸ್ ವಂಡರ್ಫುಲ್ ವರ್ಕ್ ವಾಟ್ ಯು ಕ್ಯಾನ್ ಡೂ ಓಕೆ ಇಟ್ ಹಾಸ್ ಸ್ಟಾರ್ಟೆಡ್ ಪಬ್ಲಿಷಿಂಗ್ ನ್ಯೂ ಫ್ಲೋರ್ ಆಫ್ ಇಂಡಿಯಾ ಇನ್ ದಿ ಫಾರ್ಮ್ ಆಫ್ ಫೆಸಿಕಲ್ಸ್ ಇನ್ಸ್ಟಾಲ್ಮೆಂಟ್ ಆಫ್ ಬುಕ್ಸ್ ಸೊ ಇಟ್ ಹಾಸ್ ಪ್ರೊಡ್ಯೂಸ್ ನಂಬರ್ ಆಫ್ ಫ್ಲೋರಾಸ್ ಸೊ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇಸ್ ನಾಟ್ ಓನ್ಲಿ ಡೂಯಿಂಗ್ the survey of the plant but it is also involved in the publication of the floras how
of the district and are of the regional floras. History ಸ್ವಲ್ಪ ನೋಡ್ಬೇಕು ನಾವು. ಇದು ಎಲ್ಲಿ ಶುರುವಾಯಿತು, ಯಾವಾಗ ಶುರುವಾಯಿತು ಅಂತ ನೋಡಿದ್ರೆ, ಹಿಸ್ಟ್ರಿ ಸ್ಟಾರ್ಟ್ಸ್ ವಿತ್ ವೆಜಿಟೇಬಲ್ ರಿಸೋರ್ಸಸ್ ಆಫ್ ಇಂಡಿಯಾ. ದಿ ಏನ್ಷಿಯಂಟ್ ಈಜಿಪ್ಟ್ ಫಸ್ಟ್ ಎಸ್ಟಾಬ್ಲಿಷ್ಡ್ ವೆಜಿಟೇಬಲ್ ಅಂಡ್ ಅದರ್ ಸೋರ್ಸಸ್ ಟ್ರೇಡ್ ವಿತ್ ಇಂಡಿಯಾ. ದೇ ಸ್ಟಾರ್ಟೆಡ್ ಟ್ರೇಡಿಂಗ್, ಅವರು ತರಕಾರಿಗಳನ್ನ ಇದು ಮಾಡ್ತಿದ್ರು, ವ್ಯಾಪಾರ ಮಾಡ್ತಿದ್ರು ಇಂಡಿಯಾ ಜೊತೆ. ಸೊ ದಟ್ ಇಸ್ ಹೌ ದಿ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಇಟ್ಸ್ ಹಿಸ್ಟ್ರಿ ಸ್ಟಾರ್ಟ್ಸ್ ವಿತ್ ದಿ ಟ್ರೇಡಿಂಗ್ ಆಫ್ ವೆಜಿಟೇಬಲ್ಸ್ ಬಿಟ್ವೀನ್ ಈಜಿಪ್ಟ್ ಅಂಡ್ ಇಂಡಿಯಾ. ಗೊತ್ತಾಯ್ತಲ್ಲ. ದೆನ್ ದಿ ಅರಬ್ಸ್, ದಿ ಟರ್ಕ್ಸ್, ಟರ್ಕ್ಸ್ ಅಂತ ಹೇಳ್ತಾರೆ, ಅಂಡ್ ಪೋರ್ಚುಗೀಸ್, ದಿ ಡಚ್ ಪೀಪಲ್, ಇವರೆಲ್ಲ ನಮ್ಮ ಇಂಡಿಯಾಕ್ ಬಂದಿದ್ದಾರೆ ನಿಮ್ಗೆ ಗೊತ್ತು. ದೇ ಹ್ಯಾವ್ ಆಲ್ ಇನ್ವೇಡೆಡ್ ಇಂಡಿಯಾ. ದೇ ಹ್ಯಾವ್ ಆಲ್ ಕಮ್ ಫಾರ್ ಒನ್ ಆರ್ ದಿ ಅದರ್ ರೀಸನ್, ರೈಟ್? ದಿ ಫ್ರೆಂಚ್ ಅಂಡ್ ಫೈನಲಿ ದಿ ಇಂಗ್ಲಿಷ್ ಪೀಪಲ್ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ ಇಂಡಿಯಾ. ವ್ಯಾಪಾರ ಮಾಡಕ್ ಬಂದವರು ಇವರೆಲ್ಲ ಯಾಕೆ ಬರ್ತಿದ್ರು? ನಮ್ಮಲ್ಲಿ ಸ್ಪೈಸಸ್ ಇತ್ತು, ನಮ್ಮಲ್ಲಿ ವೆಜಿಟೇಬಲ್ಸ್ ಇತ್ತು ಅಲ್ವಾ, ನಮ್ಮಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಾಪ್ಸ್. ಇನ್ ಆರ್ಡರ್ ಟು ಪ್ರೊಕ್ಯೂರ್ ದಟ್, ಇನ್ ಆರ್ಡರ್ ಟು ಗೆಟ್ ಇಟ್, ದೇ ವಾಂಟೆಡ್ ಟು ಟ್ರೇಡ್. ಸೊ ವ್ಯಾಪಾರ ಮಾಡ್ತಿದ್ರು ನಮ್ಮ ಇಂಡಿಯಾ ಜೊತೆ. ಆ ಹಿಸ್ಟ್ರಿನ ಹೇಳುತ್ತೆ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಟುವರ್ಡ್ಸ್ ದಿ 18th century, ಅದಕ್ಕೆ ಮುಂಚೆ ಬಹಳ ಹಿಂದೆ 18th century ಏನಾಯ್ತು, ದೇ ವಾಸ್ ಎ ವೈಡ್ ಸ್ಪ್ರೆಡ್ ಇಂಟ್ರೆಸ್ಟ್ ಇನ್ ದಿ ಬಟಾನಿಕಲ್ ಕಲೆಕ್ಷನ್ಸ್ ಇನ್ ಇಂಡಿಯಾ, ಅಂಡ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ಕ್ಲೂಡಿಂಗ್ ಮಿಷನರೀಸ್, ಈಸ್ಟ್ ಇಂಡಿಯಾ ಕಂಪನಿ, ಗವರ್ನಮೆಂಟ್ ಆಫ್ ಬೆಂಗಾಲ್, ಮಡ್ರಾಸ್ ಅಂಡ್ ಬಾಂಬೆ ವರ್ ಆಲ್ ಆಕ್ಟಿವ್ಲಿ ಎಂಗೇಜ್ ಇನ್ ವ್ಯಾಲ್ಯೂಯಬಲ್ ಕಲೆಕ್ಷನ್ಸ್. ಎಲ್ಲರಿಗೂ ಕೂಡ ಬಟಾನಿಕಲ್ ಕಲೆಕ್ಷನ್ ಮೇಲೆ ದೇ ಸ್ಟಾರ್ಟೆಡ್ ಗಿವಿಂಗ್ ಇಂಟ್ರೆಸ್ಟ್. ಯಾರು? ಪರ್ಟಿಕ್ಯುಲರ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅವರು, ಗವರ್ನಮೆಂಟ್ ಆಫ್ ಬೆಂಗಾಲ್, ಬೆಂಗಾಲ್ ಸರ್ಕಾರ, ಮಡ್ರಾಸ್ ಸರ್ಕಾರ, ಬಾಂಬೆ ಸರ್ಕಾರ, ಅವರೆಲ್ಲ ಏನ್ ಮಾಡಿದ್ರು, ಕಲೆಕ್ಷನ್ ಮಾಡಕ್ ಶುರು ಮಾಡಿದ್ರು. ದೇ ಸ್ಟಾರ್ಟೆಡ್ ಡೆವಲಪಿಂಗ್, ದೇ ವಾಂಟೆಡ್ ಟು ಡೂ ಸಮ್ ಬಟಾನಿಕಲ್ ಕಲೆಕ್ಷನ್ಸ್, ಸಸ್ಯಗಳನ್ನೇ ಚೆನ್ನಾಗಿ ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಇಟ್. ಇನ್ 1787 ದ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ ಅಪ್ ಎ ಗಾರ್ಡನ್, ಹಂಗಾಗಿ ಒಂದು ಗಾರ್ಡನ್ ಅಂತ ಶುರುವಾಯಿತು. ಸೊ ವೆನ್ ದೇ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದಿ ವೆಜಿಟೇಷನ್ ಆಫ್ ಇಂಡಿಯಾ, ದೇ ಫೈನಲಿ ದೇ ವರ್ ಸಕ್ಸಸ್ಫುಲ್ ಇನ್ ಎಸ್ಟಾಬ್ಲಿಷಿಂಗ್ ಎ ಗಾರ್ಡನ್. ಸೊ ದಟ್ ಗಾರ್ಡನ್, ದಿ ಕ್ರೆಡಿಟ್ ಆಫ್ ಎಸ್ಟಾಬ್ಲಿಷಿಂಗ್ ಎ ಗಾರ್ಡನ್ ಗೋಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯವರು ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ದೇ ಸೆಟ್ಅಪ್. ದಿ ಸರ್ವೆ ವಾಸ್ ಫಾರ್ಮಲಿ ಕಾನ್ಸ್ಟಿಟ್ಯೂಟೆಡ್ ಆನ್ 13th February 1890 ಅಂಡರ್ ದಿ ಡೆಸಿಗ್ನೇಷನ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಯಾವಾಗ ಅದರ ನಾಮಕರಣ ಆಯಿತು ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋದು ಇಲ್ಲಿ ಹೇಳಿ. ಸೊ ಇಟ್ ಹ್ಯಾಸ್ ಬೀನ್ ನೇಮ್ ಆಸ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಅಂದ್ರೆ ಅದಕ್ಕೊಂದು ಹೆಸರಂತ ಇರಲಿಲ್ಲ, ಆಕ್ಟಿವಿಟಿ ಇತ್ತು. ಅರ್ಥ ಆಯ್ತಾ? ದೇರ್ ವಾಸ್ ಆಕ್ಟಿವಿಟಿ. ಏನ್ ಆಕ್ಟಿವಿಟಿ ಇತ್ತು? ದೇ ವರ್ ಕಲೆಕ್ಟಿಂಗ್ ದಿ ಪ್ಲಾಂಟ್ಸ್, ದೇ ವರ್ ಐಡೆಂಟಿಫೈಯಿಂಗ್ ದಿ ಪ್ಲಾಂಟ್, ದೇ ವರ್ ಡೂಯಿಂಗ್ ದಿ ಸರ್ವೆ ಆಫ್ ದಿ ಪ್ಲಾಂಟ್. ಯಾರು? ಗವರ್ನಮೆಂಟ್ ಆಫ್ ಮಡ್ರಾಸ್, ಗವರ್ನಮೆಂಟ್ ಆಫ್ ಬಾಂಬೆ, ಈಸ್ಟ್ ಇಂಡಿಯಾ ಕಂಪನಿ ಅವರು ಇವರೆಲ್ಲ ಮಾಡ್ತಿದ್ರು, ಆದ್ರೆ ಹೆಸರು ಕೊಟ್ಟಿರಲಿಲ್ಲ. ಸೊ ದೆನ್ ದೇ ಸ್ಟಾರ್ಟೆಡ್ ಗಿವಿಂಗ್ ದಿ ನೇಮ್ ಟು ದಿಸ್ ಸರ್ವೆ, ಅಂಡ್ ದಟ್ ನೇಮ್ ವಾಸ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಮಾಡಿದ್ರು. ಯಾವಾಗ? ಇನ್ ದಿ ಇಯರ್ 1890. ಯಾರದು ಮಾಡಿದ್ದು? ಅದಕ್ಕೆ ಒಬ್ರು ಆಫೀಸರ್ ಬೇಕಲ್ಲ, ಸುಮ್ಮನೆ ಒಂದು ಈಗ ಒಂದು ಕಾಲೇಜ್ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮ್ ಹೆಡ್ ಅಲ್ವಾ, ಪ್ರಿನ್ಸಿಪಲ್ ಇಸ್ ದಿ ಹೆಡ್. ಹಂಗೆ ಇದೊಂದು ಆರ್ಗನೈಸೇಷನ್ ಅಂದ್ಮೇಲೆ ಆರ್ಗನೈಸೇಷನ್ಗೆ ಒಬ್ರು ಹೆಡ್ ಅಂತ ಇರ್ಬೇಕು. ಯು ಆಲ್ ನೋ ದಟ್ ಯಾವುದೇ ಒಂದು ಸಂಸ್ಥೆ ಆದ್ರೆ ಅದಕ್ಕೆ ಅಧ್ಯಕ್ಷರು ಅಂತ ಇರ್ತಾರೆ, ಪ್ರೆಸಿಡೆಂಟ್ ಅಂತ ಇರ್ತಾರೆ, ಮ್ಯಾನೇಜರ್ ಅಂತ ಇರ್ತಾರೆ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಜಾರ್ಜ್ ಕಿಂಗ್ ಅನ್ನೋರನ್ನ ದಿ ಅಪಾಯಿಂಟೆಡ್ ಆಸ್ ದಿ ಡೈರೆಕ್ಟರ್. ಹಿ ವಾಸ್ ದಿ ಸೂಪರಿಂಟೆಂಡ್ ಆಫ್ ರಾಯಲ್ ಬಟಾನಿಕಲ್ ಗಾರ್ಡನ್. ಅಲ್ಲಿ ಸೂಪರಿಂಟೆಂಡ್ ಇದ್ರಲ್ಲ ಗಾರ್ಡನ್, ಅವರನ್ನೇ ಡೈರೆಕ್ಟರ್ ಮಾಡ್ಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ಗಾರ್ಡನ್, ಗಾರ್ಡನ್ ಇಟ್ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ದಿ ಗಾರ್ಡನ್. ಸೊ ದಿ ಸೂಪರಿಂಟೆಂಡ್ ಆಫ್ ದಿ ಗಾರ್ಡನ್ ವಾಸ್ ಮೇಡ್ ದಿ ಡೈರೆಕ್ಟರ್ ಆಫ್ ದಿ ಬಿಎಸ್ಐ. ದಿ ಕಂಟ್ರಿ ವಾಸ್ ಡಿವೈಡೆಡ್ ಇಂಟು 4 ಬಟಾನಿಕಲ್ ರೀಜನ್ಸ್. ಅವಾಗ ಏನ್ ಮಾಡಿದ್ರು ಅಂದ್ರೆ, ದೇ ಡಿವೈಡೆಡ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇಂಟು 4 ರೀಜನ್ಸ್. ಯಾಕೆ ಮಾಡ್ಕೊಂಡ್ರು? ಸಿ, ಟು ಸರ್ವೆ ದಿ ಎಂಟೈರ್ ಕಂಟ್ರಿ ಈಸ್ ಡಿಫಿಕಲ್ಟ್ ಅಲ್ವಾ, ಎಂಟೈರ್ ಕಂಟ್ರಿನ ಸರ್ವೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ರು, ದೇ ಹ್ಯಾವ್ ಡಿವೈಡೆಡ್ ದಿ ಕಂಟ್ರಿ ಇಂಟು 4 ರೀಜನ್ಸ್. ಕ್ಯಾನ್ ಯು ಹಿಯರ್ ಮೀ ಆಲ್ ಆಫ್ ಯು? ದೋಸ್ ವಾರ್ ಆರ್ ಆನ್ಲೈನ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ. ಸೊ ವಾಟ್ ಆರ್ ದಿ 4 ರೀಜನ್ಸ್? ಈಸ್ಟ್ ರೀಜನ್, ವೆಸ್ಟ್ ರೀಜನ್, ನಾರ್ತ್ ಅಂಡ್ ಸೌತ್, ಈಚ್ ಅಂಡರ್ ದಿ ಚಾರ್ಜ್ ಆಫ್ ಎ ರೀಜನಲ್ ಡೈರೆಕ್ಟರ್. ಸೊ ಒಬ್ರು ಡೈರೆಕ್ಟರ್, 4 ಜನ
regional directors. Right. Anta madkondu. Okay, during the early stages of its development, the department conducted extensive survey in different parts of the subcontinent, extending to Burma and Malaya. ಏನೋ ಒಂದು ಹೇಳ್ತಾರಲ್ಲ ಹೊಸ ಇದರಲ್ಲಿ ಗೋಣಿ ಚೀಲ ಒಗಿತಿದ್ರು ಅಂತ ಏನೋ ಒಂದು ಗಾದೆ ಇದೆಯಲ್ಲ ಏನಪ್ಪ ಅಂದ್ರೆ ಏನೋ ಹೊಸ ಇದರಲ್ಲಿ ಏನೋ ಅಂತಾರೆ ಒಂದು ಗಾದೆ ಇದೆ ಗೋಣಿ ಚೀಲ ಒಗಿತಾ ಇದ್ರು ಹ್ಞೂ ಅಂತ ಹಂಗೆ ಹೊಸದು ಆದರೆ ಎಲ್ಲವೂ ಫಾಸ್ಟಾಗಿ ಮಾಡ್ತಿರ್ತಾರೆ ಅದು ಹಳೆಯದಾಗ್ತಿದ್ದಂಗೆ ಏನಾಗುತ್ತೆ ಅದ್ರ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ ಇದು ಅದೇ ಕಥೆ ಆಯಿತು ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ದೋ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಇಯರ್ 1890 ಬೈ ದಿ ಟೈಮ್ ಆಫ್ 1931 ಇಟ್ ಲಾಸ್ಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮೇಲೆ ಯಾಕೆ ಅಂತಂದ್ರೆ ಯಾಕೆ ಸೊ ಸೀಸ್ ಸರ್ವೆ ವರ್ಕ್ ಸ್ಲೋಡ್ ಡೌನ್ ವಿತ್ ದಿ ರಿಟೈರ್ಮೆಂಟ್ ಯಾರೋ ಒಬ್ರು ಇದ್ರು ಆಕ್ಟಿವ್ ಪರ್ಸನ್ ಇದ್ರು ಅವ್ರು ರಿಟೈರ್ ಆಗ್ಬಿಟ್ಟು ಸಿಸಿ ಕೋಲ್ಡರ್ ದಿ ಲಾಸ್ಟ್ ಇನ್ಕಂಬೆಂಟ್ ಟು ದಿ ಪೋಸ್ಟ್ ಆಫ್ ಡೈರೆಕ್ಟರ್ ದಿ ಆಕ್ಟಿವಿಟೀಸ್ ಆಫ್ ದಿ ಡಿಪಾರ್ಟ್ಮೆಂಟ್ ವರ್ ರೆಡ್ಯೂಸ್ ಟು ದಿ ಮಿನಿಮಮ್ ಸೊ ಆಕ್ಟಿವಿಟಿ ಬಹಳ ಕಡಿಮೆ ಆಗುತ್ತೆ ಎಷ್ಟಕ್ಕೆ 1950 ಚೆನ್ನಾಗಿ ನಡೀತು ಆಮೇಲೆ ಒಂದು 40-50 ವರ್ಷ ಆಗ್ತಿದ್ದಂಗೆ ಅದರ ಆಕ್ಟಿವಿಟಿ ಕಡಿಮೆ ಆಯಿತು ಈ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇಲ್ಲಿದೆ ನೋಡಿ ಅದರದ್ದು ಹೆಡ್ ಕ್ವಾರ್ಟರ್ ಎಲ್ಲೆಲ್ಲಿದೆ ಹೆಡ್ ಕ್ವಾರ್ಟರ್ ಆರ್ಗನೈಸೇಷನ್ ಅವರ ಆಮೇಲೆ ಸೆಂಟ್ರಲ್ ಬಟಾನಿಕಲ್ ಲ್ಯಾಬೊರೇಟರಿ ಇದೆ ಅಲ್ಲೇನೆ ಇದೆ ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿಯಂ ಇದೆ ಅಲ್ಲೇನೆ ಇಂಡಿಯನ್ ಬಟಾನಿಕಲ್ ಗಾರ್ಡನು ಅಲ್ಲೇ ಸೊ 4 ಮೈನ್ ಸೆಂಟರ್ಸ್ ಇದೆ ಮೈನ್ ವರ್ಕ್ ನಡೀತಾ ಇದೆ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಕೆಳಗಡೆ ಬರ್ತವೆ ಸೊ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾನೇ ಮೇಲೆ ಹಾಗಾದ್ರೆ ಈಗ ಗಾರ್ಡನ್ಸ್ ಎಲ್ಲ ಕೆಳಗಡೆ ಬರುತ್ತೆ ಹೆಡ್ ಕ್ವಾರ್ಟರ್ ಆರ್ಗನೈಸೇಷನ್ಸ್ ಸೆಂಟ್ರಲ್ ಬಟಾನಿಕಲ್ ಲ್ಯಾಬೊರೇಟರಿ ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿಯಂ ಇಂಡಿಯನ್ ಬಟಾನಿಕಲ್ ಗಾರ್ಡನ್ ಎಲ್ಲ ದೇ ಟು ವರ್ಕ್ ಅಂಡರ್ ಬಿ ಎಸ್ ಐ ಸೊ ಇಟ್ ಈಸ್ ನಾಟ್ ವರ್ಕಿಂಗ್ ಅಂಡರ್ ದಿ ಗಾರ್ಡನ್ ರಿಮೆಂಬರ್ ದಿ ಗಾರ್ಡನ್ಸ್ ಅಂಡ್ ಲ್ಯಾಬೊರೇಟರೀಸ್ ಆರ್ ವರ್ಕಿಂಗ್ ಅಂಡರ್ ಬಿ ಎಸ್ ಐ ಅಲ್ವಾ ಸೊ ನಾರ್ದನ್ ಸರ್ಕಲ್ ಇದೆ ಆಮೇಲೆ ದೇರ್ ಆರ್ 9 ಸರ್ಕಲ್ಸ್ ವಿಚ್ ಯು ಕ್ಯಾನ್ ಸಿ ಹಿಯರ್ ಚೆನ್ನಾಗಿದೆ ಇದು ವಿಚಾರ ಓಕೆ ಮತ್ತೆ ಏನ್ ಮಾಡಿದ್ರು ದೇ ಸ್ಟಾರ್ಟೆಡ್ ರೀಆರ್ಗನೈಸಿಂಗ್ ವೆನ್ ದೇ ಫೌಂಡ್ ದಟ್ ದಿ ವರ್ಕ್ ಈಸ್ ಸ್ಲೋಯಿಂಗ್ ಡೌನ್ ವೆನ್ ದಿ ಸರ್ವೆ ವರ್ಕ್ ವೆನ್ ದಿ ಕಲೆಕ್ಷನ್ ಆಫ್ ದಿ ಪ್ಲಾಂಟ್ಸ್ ವಾಸ್ ಸ್ಲೋಯಿಂಗ್ ಡೌನ್ ದೇ ಸ್ಟಾರ್ಟೆಡ್ ಟು ರೀಆರ್ಗನೈಸ್ ಯಾವಾಗ ಕ್ವಾಲಿಟಿ ಕಡಿಮೆ ಆಗುತ್ತೆ ನಾವು ಶಫಲ್ ಮಾಡ್ತೀವಲ್ಲ ಗೊತ್ತಾ ನೀನ್ ಈ ಸರಿ ಬೇಡಪ್ಪ ಈಗ ಒಂದು ಟೀಮ್ ಸೋತ್ ಬಿಟ್ರೆ ಏನ್ ಮಾಡ್ತೀವಿ ವಿ ಚೇಂಜ್ ದಿ ಕ್ಯಾಪ್ಟನ್ ರೈಟ್ ವಿ ಟ್ರೈ ಟು ಚೇಂಜ್ ದಿ ಕ್ಯಾಪ್ಟನ್ ವೈ ವಿ ಚೇಂಜ್ ದಿ ಕ್ಯಾಪ್ಟನ್ ಬಿಕಾಸ್ ದೇರ್ ಆರ್ ಸೀರೀಸ್ ಆಫ್ ಡಿಫೀಟ್ಸ್ ಇನ್ ದಿ ಟೀಮ್ ಸೊ ವಿ ಚೇಂಜ್ ದಿ ಟೀಮ್ ಹೆಡ್ ಕ್ಯಾಪ್ಟನ್ ಹಂಗೆ ಹಂಗೆ ಏನಾಗ್ತಿರ್ಲಿ ದೇ ಸ್ಟಾರ್ಟೆಡ್ ರೀಆರ್ಗನೈಸಿಂಗ್ ಯಾಕೋ ಸರಿ ಇಲ್ಲ ವರ್ಕ್ ಚೆನ್ನಾಗಿ ಆಗ್ತಾ ಇಲ್ಲ ಲೆಟ್ ಅಸ್ ರೀಆರ್ಗನೈಸ್ ಇಟ್ ಸ್ವಲ್ಪ ರೀಆರ್ಗನೈಸ್ ಮಾಡೋಣ ಅಂತ ಮಾಡಿದ್ರು ಏನ್ ಮಾಡಿದ್ರು ರೀಆರ್ಗನೈಸ್ ಮಾಡಿದಾಗ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ದಿ ಹೆಡ್ ಕ್ವಾರ್ಟರ್ ಆರ್ಗನೈಸೇಷನ್ ಇನ್ ಕಲ್ಕಟ್ಟಾ ಅಂಡ್ 4 ರೀಜನಲ್ ಸರ್ಕಲ್ಸ್ ಅಟ್ ಡೆಹ್ರಾಡೂನ್ ಕೊಯಂಬಟೂರ್ ಪೂನಾ ಅಂಡ್ ಶಿಲಾಂಗ್ ಸೊ ಹೆಡ್ ಕ್ವಾರ್ಟರ್ ನ ಮಾಡ್ಕೊಂಡು ಕಲ್ಕಟ್ಟಾದಲ್ಲಿ ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡೋಣ ಮತ್ತೆ ರೀಜನಲ್ ಸರ್ಕಲ್ಸ್ ಅಂತ ಐಡೆಂಟಿಫೈ ಮಾಡ್ತಾರೆ ಅಟ್ ಡೆಹ್ರಾಡೂನ್ ನಾರ್ತ್ ಅಲ್ಲಿ ಒಂದು ಹೆಡ್ ಕ್ವಾರ್ಟರ್ ಸೌತ್ ಒಂದು ಹೆಡ್ ಕ್ವಾರ್ಟರ್ ಕೊಡೋಣ ಈಸ್ಟ್ ಕೊಂದು ವೆಸ್ಟ್ ಕೊಂದು ಕೊಡೋಣ ಅಂದ್ಬಿಟ್ಟು ಏನ್ ಮಾಡಿದ್ರು ದೇ ಐಡೆಂಟಿಫೈಡ್ 4 ಸರ್ಕಲ್ಸ್ ಫಾರ್ ದಿ ರಿಆರ್ಗನೈಸೇಷನ್ ಎ ಸೆಂಟ್ರಲ್ ಲ್ಯಾಬೊರೇಟರಿ ವಾಸ್ ಸ್ಟಾರ್ಟೆಡ್ ಸೆಂಟ್ರಲ್ ಲ್ಯಾಬೊರೇಟರಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ ದಿ ಸೇಮ್ ಟೈಮ್ ಇನ್ ಲಕ್ನೋ ಓಕೆ ಇನ್ 1957 ದಿ ಫೇಮಸ್ ಸಿಪ್ಪೂರ್ ಹರ್ಬೇರಿಯಂ ಅಟ್ ದಿ ಇಂಡಿಯನ್ ಬಟಾನಿಕ್ ಗಾರ್ಡನ್ ಹೌರ ವಾಸ್ ಟ್ರಾನ್ಸ್ಫರ್ ಟು ದಿ ಸರ್ವೆ ಫಾರ್ ಇಟ್ಸ್ ಫರ್ದರ್ ಡೆವಲಪ್ಮೆಂಟ್ ಇಂಟು ನ್ಯಾಷನಲ್ ಹರ್ಬೇರಿಯಂ ಇಂಡಿಯನ್ ಬಟಾನಿಕ್ ಗಾರ್ಡನ್ ಅನ್ನ ಒಂದು ನ್ಯಾಷ್ ಏನ್ ಮಾಡ್ಬೇಕು ದೇ ಟ್ರಾನ್ಸ್ಫರ್ ಇಟ್ಟು ದಿ ಸರ್ವೆ ಬಿ ಎಸ್ ಐ ಕೊಟ್ಬಿಡ್ತಾರೆ ಬಿ ಎಸ್ ಐ ಕೊಟ್ಬಿಟ್ಟು ದೇ ವಾಂಟೆಡ್ ಟು ಡೆವಲಪ್ ದಟ್ ಇಂಟು ಎ ನ್ಯಾಷನಲ್ ಹರ್ಬೇರಿಯಂ ಅದನ್ನ ನ್ಯಾಷನಲ್ ಹರ್ಬೇರಿಯಂ ಆಗಿ ಡೆವಲಪ್ ಮಾಡಬೇಕು ಅನ್ಬಿಟ್ಟು ದೇ ಟ್ರಾನ್ಸ್ಫರ್ ದಿ ಇಂಡಿಯನ್ ಬಟಾನಿಕಲ್ ಗಾರ್ಡನ್ ಟು ಬಿ ಎಸ್ ಐ ಸೊ ನೌ ದಿ ಇಟ್ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ಬಿ ಎಸ್ ಐ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ನ್ಯಾಷನಲ್ ಹರ್ಬೇರಿಯಂ ಸೊ ನಮ್ಮ ನ್ಯಾಷನಲ್ ಹರ್ಬೇರಿಯಂ ಎಲ್ಲಿದೆ ಇಟ್ ಈಸ್ ಇನ್ ಇಂಡಿಯನ್ ಬಟಾನಿಕಲ್ ಗಾರ್ಡನ್ ಹೂ ಹೆಡ್ಸ್ ದಟ್ ಬಿ ಎಸ್ ಐ ಹೆಡ್ಸ್ ಅಷ್ಟು ತಿಳ್ಕೋಬೇಕು ಸೊ ಇನ್ 1963 ದಿ ಇಂಡಿಯನ್ ಬಟಾನಿಕಲ್ ಗಾರ್ಡನ್ ಆಫ್ ಸಿಪ್ಪೂರ್ ವಾಸ್ ಟ್ರಾನ್ಸ್ಫರ್ ಟು ದಿ ಸರ್ವೆ ಟೂ ಮೋರ್ ಸರ್ಕಲ್ಸ್ ನೇಮ್ ದಿ ಅಂಡಮಾನ್ ಅಂಡ್ ನಿಕೋಬಾರ್ ಸರ್ಕಲ್ಸ್ ಅಂಡ್ 7 ಸರ್ಕಲ್ಸ್ ವಾರ್ ಸ್ಟಾರ್ಟೆಡ್ ಬಟ್ ಪೋರ್ಟ್ ಬ್ಲೇರ್ ಮತ್ತೆ ಸರ್ಕಲ್ಗಳನ್ನ ಜಾಸ್ತಿ ಮಾಡ್ಕೋತಾರೆ ಟು ಮೇಕ್ ದಿ ಸರ್ವೆ ವರ್ಕ್ ಈಸಿಯರ್ ರೈಟ್ ಸೊ ದೇ ಕ್ರಿಯೇಟೆಡ್ ಸಮ್ ಮೋರ್ ಸರ್ಕಲ್ಸ್ ಅಷ್ಟು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಇಷ್ಟು ಓದದ್ದು ಒಂದು ಹಿಸ್ಟ್ರಿ ಅಷ್ಟೇ ಇದನ್ನ ಯಾರು ಕೇಳಲ್ಲ ನೋ ಒನ್ ವಿಲ್ ಆಸ್ಕ್ ಹಿಸ್ಟ್ರಿ ಆಫ್ ಬಟಾನಿಕಲ್ ಗಾರ್ಡನ್ ಅಂತ ಕೇಳಲ್ಲ ಡೈರೆಕ್ಟ್ ಆಗಿ ಅವ್ರು ಕೇಳೋದೇನು ಅಂದ್ರೆ ವಾಟ್ ಇಸ್ ದಿ ರೋಲ್ ಆಫ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಸೊ ಇನ್ ದಟ್ ವೇ ದಿ ಸ್ಲೈಡ್ಸ್ ದಟ್ ಐ ಆಮ್ ಪ್ರೆಸೆಂಟಿಂಗ್ ನೌ
ಟೇಕ್ಸ್ ಪ್ರಯಾರಿಟಿ. ಈಗ ನಾನು ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಪ್ರಯಾರಿಟಿ ಕೊಡಿ ನೀವು. ಸೊ ಏನು ಮಾಡುತ್ತೆ ಇದು, ಅಬ್ಜೆಕ್ಟಿವ್ಸ್ ಆಫ್ ದಿ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ರೋಲ್ ಆಫ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಈಸ್ ಸರ್ವೆ ಆಫ್ ಪ್ಲಾಂಟ್ ರಿಸೋರ್ಸಸ್ ಆಫ್ ದಿ ಕಂಟ್ರಿ. ಇಟ್ ಸರ್ವೇಸ್ ಆಲ್ ದಿ ಪ್ಲಾಂಟ್ ಟೈಪ್ಸ್ ಆಫ್ ದಿ ಕಂಟ್ರಿ. ನಮ್ಮ ಇಂಡಿಯಾದ ಎಲ್ಲ ಗಿಡಗಳನ್ನ ಸರ್ವೆ ಮಾಡುತ್ತೆ. ಇಂಡಿಯಾದಲ್ಲಿ ಅವೈಲಬಲ್ ಇರುವಂತಹ ಎಲ್ಲ ಫಾರ್ ಪ್ರಿಪೇರಿಂಗ್ ಏನ್ ಇನ್ವೆಂಟ್ರಿ ಆಫ್ ಪ್ಲಾಂಟ್ ಇನ್ ದಿ ಫಾರ್ಮ್ ಆಫ್ ನ್ಯಾಷನಲ್, ರೀಜನಲ್ ಅಂಡ್ ಡಿಸ್ಟ್ರಿಕ್ಟ್ ಫ್ಲೋರಾಸ್. ಅದ್ ಹೆಂಗ್ ಗೊತ್ತಾಗುತ್ತೆ ನಿನಗೆ? ಅದಕ್ಕೆ ಏನ್ ಮಾಡ್ಕೊಂಡಿದ್ದಾರೆ, ಡಿಸ್ಟ್ರಿಕ್ಟ್ ಫ್ಲೋರಾಸ್ ಅಂತ ಮಾಡಿದ್ದಾರೆ. ಆಮೇಲೆ ರೀಜನಲ್ ಫ್ಲೋರಾಸ್ ಅಂತಿದೆ, ರೀಜನ್ಸ್ಗೆ ಒಂದು ಫ್ಲೋರಾ ಮಾಡಿದ್ದಾರೆ ಅಂಡ್ ನ್ಯಾಷನಲ್ ಫ್ಲೋರಾಸ್ ಅಂತ ಮಾಡಿದ್ದಾರೆ. ಅವಾಗ ಎಲ್ಲ ಸಿಗ್ತಲ್ಲ ನಮ್ಗೆ, ವಿ ಕುಡ್ ಗೆಟ್ ಆಲ್ ದಿ ಇನ್ಫಾರ್ಮೇಶನ್ ಅಬೌಟ್ ಅಬೌಟ್ ದಿ ಪ್ಲಾಂಟ್ ಆಫ್ ಅವರ್ ಕಂಟ್ರಿ. ಡೆವಲಪ್ಮೆಂಟ್ ಆಫ್ ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿಯಂ ಅಂಡ್ ದಿ ವೇರಿಯಸ್ ರೀಜನಲ್ ಹರ್ಬೇರಿಯಾಸ್. ವಾಟ್ ಬಿ ಎಸ್ ಐ ಡಿಡ್ ವಾಸ್, ಆರ್ ವಾಟ್ ಈಸ್ ದಿ ಅಬ್ಜೆಕ್ಟಿವ್, ದಿ ಅಬ್ಜೆಕ್ಟಿವ್, ಒನ್ ಆಫ್ ದಿ ಅಬ್ಜೆಕ್ಟಿವ್ ಆಫ್ ಬಿ ಎಸ್ ಐ ವಾಸ್ ದಿ ಡೆವಲಪ್ಮೆಂಟ್ ಆಫ್ ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿಯಂ ಅಂಡ್ ದಿ ವೇರಿಯಸ್ ರೀಜನಲ್ ಹರ್ಬೇರಿಯಾಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ದಟ್ ಇಸ್ ಅನದರ್ ಅಬ್ಜೆಕ್ಟಿವ್. ದಿ ತರ್ಡ್ ಅಬ್ಜೆಕ್ಟಿವ್ ಈಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್, ಅದನ್ನೂ ಬೆಳೆಸಬೇಕಿತ್ತು. So they started to develop the Indian Botanical Garden, the regional gardens, national orchid area. They wanted to develop national orchid area. So these were some of the objectives. We have some more objectives that you can understand in the next slide. So they wanted to develop the Central Botanical Laboratory. So they established the laboratory and botanical section of the Indian Museum. So the development of the Central Botanical Laboratory and Botanical Sections, assessment and care of threatened plants. This is another objective. The threatened plants are to be focused. They have to be taken care. Okay, assessment and care of threatened plants. Adanna threatened plants anna assess madavuttu, care madavuttu kuda they started doing it. Okay, so these are some of the objectives, right? Shall I move to the next slide? Okay, you can take your own time. No need. Okay. Shall I move to the next slide? Okay. Okay. Now, those were the objectives. You roles anta kelidre, functions of Botanical Survey of India anta kelidre. Objectives of Botanical Survey of India, you have to write these five points which you have just learned, right? What are the activities of Botanical Survey of India? Sustained utilization of our plant resources, right? And then areas of rich biological diversity are studied. So there are some rich biologically diverse zones in our country. ಕೆಲವನ್ನ ಹಾಟ್ ಸ್ಪಾಟ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದನ್ನ ಉದ್ದಾರ ಮಾಡ್ಬೇಕು, ಅದನ್ನ ಡೆವಲಪ್ ಮಾಡ್ಬೇಕು ಅಂತ. ಯಾವ್ದದು? ಸೈಲೆಂಟ್ ವ್ಯಾಲಿ ಇನ್ ಕೇರಳ, ನಮ್ಡಾಪಾ ಇನ್ ಅರುಣಾಚಲ್ ಪ್ರದೇಶ್, ಸಿಮ್ಲಿಪಾಲ್ ಇನ್ ಒರಿಸ್ಸಾ. ಇವೆಲ್ಲ ತುಂಬಾ ರಿಚ್ ಡೈವರ್ಸಿಟಿ ಇರುವಂತದ್ದು, ತುಂಬಾ ಫ್ಲೋರಾಸ್ ಇರುವಂತದ್ದು. ನಂದಾದೇವಿ ಇನ್ ಉತ್ತರ ಪ್ರದೇಶ್, ಡೆಚಿಗ್ಯಾನ್ ಇನ್ ಕಾಶ್ಮೀರ್, ವ್ಯಾಲಿ ಆಫ್ ಫ್ಲವರ್ಸ್ ಇನ್ ಉತ್ತರ ಪ್ರದೇಶ್ ಅಂಡ್ ಸ್ಟೆಪ್ ಟೇಕನ್ ಫಾರ್ ದರ್ ಕನ್ಸರ್ವೇಶನ್. ಇದನ್ನ ಉಳಿಸ್ಕೋಬೇಕು ಅಂತ ಮಾಡುದು. ಈಗ ಬಂಡೀಪುರ ಉಳಿಸ್ಕೊಂಡ್ರು ತಾನೆ, ಬೈ ಕನ್ವರ್ಟಿಂಗ್ ಇಟ್ ಎ ಟೈಗರ್ ರಿಸರ್ವ್, ದೇ ಕನ್ಸರ್ವ್ ಆಸ್ ಎ ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್ ತರ ಉಳಿಸ್ಕೊಂಡ್ರು ಅದನ್ನ. ಅದೇ ತರ ದೇ ಐಡೆಂಟಿಫೈ ಸರ್ಟನ್ ಹಾಟ್ ಸ್ಪಾಟ್ಸ್ ಆಫ್ ಅವರ್ ಕಂಟ್ರಿ ಅಂಡ್ ದೇ ಸ್ಟಾರ್ಟೆಡ್ ಟು ಕನ್ಸರ್ವ್ ಇಟ್. ಅದಕ್ಕೆ ಹೆಸರನ್ನು ಕೊಟ್ರು ಸೈಲೆಂಟ್ ವ್ಯಾಲಿ ಅಂತ. ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ಅಂತಿದೆ, ತುಂಬಾ ಡೀಪ್ ಫಾರೆಸ್ಟ್ ಅದು, ತುಂಬಾ ವೆಸ್ಟ್ ಇದಿದೆ ಕಣ, ವೆಸ್ಟ್ ಏನಂತಾರಕ್ಕೆ ವೆಸ್ಟರ್ನ್ ಗಾಟ್ಸ್ ಅಲ್ಲಿ ಇದು ಬರುತ್ತೆ ಸೈಲೆಂಟ್ ವ್ಯಾಲಿ. ಅದು ತಮಿಳ್ನಾಡು, ಕೇರಳ, ಬಂಡೀಪುರ ಅಂತ ಹೇಳ್ತಿರಲ್ಲ, ಸ್ವಲ್ಪ ಬಂಡೀಪುರದ ಮುಂದೆ ಹೋದ್ರೆ ಸೈಲೆಂಟ್ ವ್ಯಾಲಿ ಸಿಗುತ್ತೆ ನಿಮ್ಗೆ. ಅದೆಲ್ಲ ಸೇರ್ಕೊಂಡಂಗಿದೆ, ಸಿಮ್ಲಿ ಪಾಲ್ ಇವೆಲ್ಲ ಸೇರಿದ್ರೆ ತುಂಬಾ ಹಾಟ್ ಸ್ಪಾಟ್ಸ್ ಇವು ಬಯೋಡೈವರ್ಸಿಟಿ. ದೆನ್ ಪ್ರಿಸರ್ವಿಂಗ್ ದಿ ಡೈವರ್ಸಿಟಿ ಆಫ್ ಫ್ಲೋರಾ ಅಂಡ್ ಫಾನಾ ಅಂಡ್ ಕನ್ಸರ್ವೇಶನ್ ಆಫ್ ಇಂಡಿವಿಜುವಲ್ ಸ್ಪೀಸೀಸ್ ಆಫ್ ಫ್ಲೋರಾ ವಿಚ್ ಆರ್ ಫೇಸಿಂಗ್ ಥ್ರೆಟ್ ಅಂಡ್ ಎಕ್ಸ್ಟಿಂಕ್ಷನ್. ಯಾವುದು ನಾಶ ಆಗ್ತಾ ಇದೆ, ಯಾವ ಗಿಡಗಳು ನಾಶ ಆಗ್ತಾ ಇದೆ, ಅದನ್ನ ಪ್ರಿಸರ್ವ್ ಮಾಡಬೇಕು. ಸೊ ಕನ್ಸರ್ವೇಶನ್ ಅಂಡ್ ಪ್ರಿಸರ್ವೇಶನ್ ಬೋತ್ ವರ್
the activities of BSF. Yavadan conserve madu, yavadan preserve madbeku, rare plants, threatened plants, plants which are in danger are to be preserved. Sanctuaries have been set up in forest areas. Sanctuarygalannu madidru, yav sanctuaries gotta nimge ಹೇಳ್ತೀರಿ ಅದನ್ನು ಒಂದು ಎರಡು ಸ್ಯಾಂಚುರೀಸ್ ಸ್ಯಾಂಚುರೀಸ್ಗೂ ಬಯೋಸ್ಫಿಯರ್ ರಿಸರ್ವ್ಗೂ ವ್ಯತ್ಯಾಸ ಇದೆ ಸ್ಯಾಂಚುರೀಸ್ಗೂ ವ್ಯತ್ಯಾಸ ಇದೆ ನ್ಯಾಷನಲ್ ಪಾರ್ಕ್ ವ್ಯತ್ಯಾಸ ಇದೆ ದೇರ್ ಆರ್ ಡಿಫ್ರೆಂಟ್ ಕನ್ಸರ್ವೇಟಿವ್ ಟೆಕ್ನಿಕ್ಸ್ ಅದರಲ್ಲಿ ಎಲ್ಲವೂ ಒಂದೇ ಥರ ಮಾಡಲ್ಲ ದೇ ಆರ್ ಡಿಫ್ರೆಂಟ್ ಬಯೋಸ್ಫಿಯರೇ ಒಂದು ಥರ ಇದೆ ನ್ಯಾಷನಲ್ ಪಾರ್ಕ್ಗೆ ಒಂಥರ ಇದೆ ಕ್ರೈಟೀರಿಯಾಸು ಕ್ಯಾರೆಕ್ಟರ್ಸು ಸ್ಯಾಂಚುರೀಸ್ದೇ ಬೇರೆ ಕ್ಯಾರೆಕ್ಟರ್ ಅದನ್ನು ತಿಳ್ಕೊಳ್ಳಿ ನೀವು ಸ್ಯಾಂಚುರೀಸ್ ನ ದೇ ಸ್ಟಾರ್ಟೆಡ್ ಟು ಎಸ್ಟಾಬ್ಲಿಷ್ ರೈಟ್ ಇನ್ ಮೇಘಾಲಯ ಅಂಡ್ ಬ್ಯೂಟಿಫುಲ್ ರೋಡೋಡೆಂಡ್ರಾನ್ಸ್ ಅಂಡ್ ಆರ್ಕಿಡ್ಸ್ ಇನ್ ಸಿಕ್ಕಿಂ ವರ್ ಪ್ರಿಸರ್ವ್ ವಿತ್ ದಿ ಡೆವಲಪ್ಮೆಂಟ್ ಆಫ್ ಸ್ಯಾಂಚುರೀಸ್ ದೇ ಕುಡ್ ಪ್ರಿಸರ್ವ್ ದಿ ಆರ್ಕಿಡ್ಸ್ ಇನ್ ಸಿಕ್ಕಿಂ ಅಂಡ್ ಡಾರ್ಜಿಲಿಂಗ್ ಆರ್ಕಿಡ್ಸ್ಗೆ ಬಹಳ ಬೆಲೆ ಇದೆ ಬಹಳ ಹ್ಯೂಜ್ ಟರ್ನ್ ಓವರ್ ಫಾರ್ ದೀಸ್ ಆರ್ಕಿಡ್ಸ್ ಓಕೆ carnivorous plants and they started to preserve right centuries have been set up okay next botanical gardens play a very important role in conservation they thought that botanical gardens they should play an important role in conservation so ella botanical garden kuda conservation centers agutte you know that they are the centers of education they are the centers of research and recreation The botanical garden at Sipapur, largest in the country, that is the largest botanic garden, Indian botanic garden, Sipapur botanic garden, that is the largest. In addition, a number of smaller gardens have been established. That is why the garden has been established. What is it? Pauri, Uttar Pradesh, right? Then, Mundwa, Yerkad, that is the garden. That is also in Tamil Nadu, Barapani, Meghalaya. And Dhanikari near Port Blair all these gardens give special emphasis to conservation so these gardens are conservation centers nodi sanctuaries madidru amale kelavu sansana garden galanna madidru est kelsa madide botanical survey of india okay next The survey assists in teaching and research activities. Nodi survey sumne ashte martta illa. It is also involved in teaching and research activities in the country. Okay. The survey maintains close collaboration with universities and research organizations such as CSIR. There is a collaboration with the CSIR. It has collaborated with Council of Agricultural Research, it has collaborated with Forest Research Institute, Forest Departments of States and several herbarias and botanical gardens. So, it is in touch with the centers, various centers of our country. So, CSIR is bodo, kelavu research organization jothe, they are in collaboration with that and they take in information. Botanical Survey of India. ಎಲ್ಲಿಂದ ಬೇಕಾದ್ರೂ ಇನ್ಫಾರ್ಮೇಶನ್ ತಗೋಬಹುದು ಇಟ್ ಕ್ಯಾನ್ ಟೇಕ್ ಇನ್ ಇನ್ಫಾರ್ಮೇಶನ್ ಫ್ರಮ್ ಎನಿ ಪಾರ್ಟ್ ಆಫ್ ದಿ ಕಂಟ್ರಿ ಬಿಕಾಸ್ ಇಟ್ ಈಸ್ ಸುಪ್ರೀಮ್ ಇಟ್ ಈಸ್ ದಿ ಅಥಾರಿಟಿ ಅಬೌಟ್ ದಿ ಫ್ಲೋರಾ ಆಫ್ ದಿ ಕಂಟ್ರಿ ಅವ್ರು ಯೂನಿವರ್ಸಿಟಿ ಕೇಳ್ಬೋದು ರಿಸರ್ಚ್ ಆರ್ಗನೈಸೇಷನ್ ಕೇಳ್ಬೋದು ಎಲ್ಲಿಂದ ಬೇಕಾದ್ರೂ ಅವ್ರ ಇನ್ಫಾರ್ಮೇಶನ್ ತಗೋಬಹುದು ಆರ್ಗನೈಸೇಷನ್ ಆಫ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇಸ್ ದಿ ಡೈರೆಕ್ಟರ್ ಇಸ್ ದಿ ಸರ್ವೆ ಆಫ್ ಏನು ಡೈರೆಕ್ಟರೇಟ್ ಇಸ್ ದಿ ಸರ್ವೆ ಆಫ್ ಲೊಕೇಟೆಡ್ at Indian Botanical Garden alli ondu directorate anta ide right howra and is headed by the director ondu director idare alli so botanical survey of india is headed by whom it is headed by the director okay he is assisted by whom joint directors nammalli idiyalla nammalli joint director nu mysore alli idare avrige sakas jana sakas college galu barutare hangena idu kuda ibru director idare joint directors idare adakke kelagade ಡೆಪ್ಟಿ ಡೈರೆಕ್ಟರ್ಸ್ ಇದ್ದಾರೆ ನೀವು ಇದಕ್ಕೆ ಈ ಪೋಸ್ಟ್ಗಳಿಗೆಲ್ಲ ಹೋಗ್ಬೋದು ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ದಿ ಫ್ಲೋರ್ ಆಫ್ ದಿ ಕಂಟ್ರಿ ಯು ಕ್ಯಾನ್ ಬಿಕಮ್ ಒನ್ ಆಫ್ ದೇಮ್ ಇದೇನು ಬೇರೆಯವ್ರು ಯಾರೋ ಆಗಿದ್ದಾರೆ ಅಂತಲ್ಲ ಯು ಕ್ಯಾನ್ ಬಿಕಮ್ ದಿ ಡೈರೆಕ್ಟರ್ ಆಫ್ ಪಿ ಎಸ್ ಐ ಯು ಕ್ಯಾನ್ ಗೆಟ್ ಇನ್ ಟು ದಿ ಪೋಸ್ಟ್ ಆಫ್ ಜಾಯಿಂಟ್ ಡೈರೆಕ್ಟರ್ಸ್ ಯು ಕ್ಯಾನ್ ಬಿಕಮ್ ಡೆಪ್ಟಿ ಡೈರೆಕ್ಟರ್ಸ್ ಆಫ್ ಪಿ ಎಸ್ ಐ ಯು ಕ್ಯಾನ್ ಬಿಕಮ್ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಸೀನಿಯರ್ ಸೈಂಟಿಸ್ಟ್ಗಳಾಗ್ಬೋದು ಬಿ ಎಸ್ ಐ ಅಲ್ಲಿ ಸೈಂಟಿಸ್ಟ್ ಅಂತಂದ್ರೆ ಗ್ರೇಟ್ ವ್ಯಾಲ್ಯೂ
great respect. You will be admired for the position that you hold. Scientific flora, ecology, cryptogams, plant chemistry. ಏನೇನ್ ವರ್ಕ್ ಮಾಡ್ತಾ ಇದಾರೆ ಅವರು? ದೇ ಆರ್ ವರ್ಕಿಂಗ್ ಆನ್ ಇಕಾಲಜಿ, ಕ್ರಿಪ್ಟೋಗ್ಯಾಮ್ಸ್, ಪ್ಲಾಂಟ್ ಕೆಮಿಸ್ಟ್ರಿ ಮೇಲೆ ವರ್ಕ್ ಮಾಡ್ತಾ ಇದಾರೆ, ಫಾರ್ಮಿಕೋಗ್ನಸಿ ಮೇಲೆ ವರ್ಕ್ ಮಾಡ್ತಾ ಇದಾರೆ. ಫಾರ್ಮಿಕೋಗ್ನಸಿ ಗೊತ್ತಾ? ವಾಟ್ ಇಸ್ ಫಾರ್ಮಿಕೋಗ್ನಸಿ? ವಾಟ್ ಇಸ್ ಫಾರ್ಮಿಕೋಗ್ನಸಿ? ಫಾರ್ಮಿಕೋಗ್ನಸಿ ಅಂದ್ರೆ ಗೊತ್ತಿಲ್ವ? ಯಾರು ಹೇಳ್ತೀರಪ್ಪ ಆನ್ಲೈನ್ ಅವರು? ಫಾರ್ಮಿಕೋಗ್ನಸಿ, ಫಾರ್ಮಿಕೋಗ್ನಸಿ ಡ್ರಗ್ಸ್, ಇನ್ ದಿ ಫೀಲ್ಡ್ ಆಫ್ ಡ್ರಗ್ಸ್. ಎಷ್ಟೋ ಗಿಡಗಳನ್ನ ಡ್ರಗ್ಸ್ ಆಗಿ ಯೂಸ್ ಮಾಡಲ್ವಾ? ನೀವು ಎಷ್ಟೋ ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳ್ಳಿ, ಹೋಮಿಯೋಪತಿ ಆಗಿರ್ಬೋದು, ಅಲ್ಲಿ ಬೇರೆ ಅದರಲ್ಲೆಲ್ಲ ಡ್ರಗ್ಸ್ ಪ್ಲಾಂಟ್ ಬೇಸ್ಡ್ ಅವು. ಅದಕ್ಕೆ ಪ್ಲಾಂಟ್ ಬೇಸ್ಡ್, ದಟ್ ಇಸ್ ಫಾರ್ಮಿಕೋಗ್ನಸಿ. ಅಂದ್ರೆ ಡ್ರಗ್ಸ್ ನ ಹೆಂಗೆ ಮಾಡಬಹುದು ಒಂದು ಗಿಡದಿಂದ, ದಟ್ ಇಸ್ ಆಲ್ಸೋ ದೇ ಆರ್ ಡೂಯಿಂಗ್. ಯಾವ್ದು ನಮ್ಗೆ ಗೊತ್ತಿರುವಂತ ಒಂದು ಈಗ ಓಪಿಯಂ ತಗೋತೀರಿ, ಕಾಫಿ, ಕಾಫಿ ಟೀ ಇವೆಲ್ಲ ಒಂದು ರೀತಿ ಡ್ರಗ್ಸ್ ಕನ್ನಬಲ್ಲ. ಇಟ್ ಹ್ಯಾಸ್ ಸಮ್ ಕೆಮಿಕಲ್ಸ್ ದಟ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಬಾಡಿ. ಆ ತರ ಓಪೈನ್ ಇದೆ, ಓಪಿಯಂ ಇದೆ, ಡ್ರಗ್ಸ್ ನ ಸಾಕಷ್ಟು ಡ್ರಗ್ಸ್ ಇದಾವೆ. ಈಗ ಕೆಲವು ಈಗ ಆನಿಯನ್ ತಗೋಬಹುದು, ಗಾರ್ಲಿಕ್ ತಗೋಬಹುದು, ಅವೆಲ್ಲ ಅದೆಲ್ಲದ್ರಿಂದ ಡ್ರಗ್ಸ್ ನ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಡ್ರಗ್ಸ್ ಫ್ರಮ್. ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಸಮ್ ಸೆಕೆಂಡರಿ ಮೆಟಾಬೊಲೈಟ್ಸ್ ಅಂಡ್ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಬೆನಿಫಿಟ್ಸ್ ಆಫ್ ದಿ ಪೀಪಲ್. ಟೆಕ್ನಿಕಲ್ ಪಬ್ಲಿಕೇಶನ್ ಆಗುತ್ತೆ, ಡಾಕ್ಯುಮೆಂಟೇಶನ್ ಅಂಡ್ ಲೈಬ್ರರಿ, ಡ್ರಾಯಿಂಗ್, ಫೋಟೋಗ್ರಫಿ ಎಲ್ಲ ಇದೆ. ಅಡ್ಮಿನಿಸ್ಟ್ರೇಟಿವ್ ಎಸ್ಟಾಬ್ಲಿಷ್ಮೆಂಟ್ಸ್, ಅಕೌಂಟ್ಸ್ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಸ್ಟೋರ್ಸ್ ಇದೆ, ಸೆಕ್ಯೂರಿಟಿ ಇದೆ, ಎವ್ರಿಥಿಂಗ್ ಇಸ್ ದೇರ್. ಇಟ್ಸ್ ಎ ಬಿಗ್ ಆರ್ಗನೈಸೇಷನ್. ಸೊ ಬಿಸೈಡ್ಸ್ ದಿ ಡೈರೆಕ್ಟರೇಟ್, ದೇರ್ ಆರ್ ಸೆಂಟ್ರಲ್ ಬೊಟಾನಿಕಲ್ ಲ್ಯಾಬೊರೇಟರಿ, ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿ, ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಅಟ್ ಹೌರಾ, ಇಂಡಸ್ಟ್ರಿಯಲ್ ಸೆಕ್ಷನ್ ಇದೆ, ಇಂಡಿಯನ್ ಮ್ಯೂಸಿಯಂ ಇದೆ. ಓಕೆ, 9 ರೀಜನಲ್ ಸರ್ಕಲ್ಸ್ ಇದೆ. ಫಂಕ್ಷನ್ಸ್ ಫಾರ್ ದಿ ಫಾಲೋಯಿಂಗ್ ಸೆಂಟರ್ಸ್, ಅವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತವೆ. ಈಚ್ ಅಂಡರ್ ದಿ ಚಾರ್ಜ್ ಆಫ್ ಸೀನಿಯರ್ ಸೈಂಟಿಸ್ಟ್ ಅಂತ ಇದ್ದಾರೆ. ಈಗ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಕೊಯಮತ್ತೂರಲ್ಲಿ ಇದೆ, ಅಲ್ಲಿಗೊಬ್ರು ಸೀನಿಯರ್ ಸೈಂಟಿಸ್ಟ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಪ್ಪ? ದಿಸ್ ಇಸ್ ದಿ ಆರ್ಗನೈಸೇಷನ್ ಆಫ್ ದಿ ಬಿ ಎಸ್ ಐ. ಅಂಡ್ ಜೂನಿಯರ್ ಸೈಂಟಿಸ್ಟ್ ಅಂತಲೂ ಇದ್ದಾರೆ ಅದರಲ್ಲಿ. ಸೊ ದೀಸ್ ಆರ್ ಸಮ್ ಆಫ್ ದಿ ಸರ್ಕಲ್ಸ್ ದಟ್ ದಿ ಬಿ ಎಸ್ ಐ ಹ್ಯಾಸ್ ಐಡೆಂಟಿಫೈಡ್. ಸದರ್ನ್ ಸರ್ಕಲ್ ಕೊಯಮತ್ತೂರು. ನೀವೇನಾದ್ರೂ ಗಿಡನ ಡಿಸ್ಕ್ರೈಬ್ ಮಾಡಿದ್ರೆ ಗಿಡನ, ಇಫ್ ಯು ನೇಮ್ ಎ ಪ್ಲಾಂಟ್, ಯು ಹ್ಯಾವ್ ಟು ಸೆಂಡ್ ಇಟ್ ಟು ಬಿ ಎಸ್ ಐ, ಸದರ್ನ್ ಸರ್ಕಲ್ ಕಳಿಸ್ಬೇಕು. ಅವ್ರು ಅದನ್ನ ಇಟ್ಕೊತಾರೆ ಬೇರೆ ಮುಂದೆ. ಅಥವಾ ನಿಮ್ಗೆ ಏನಾದ್ರು ಗಿಡ ಬೇಕಾದ್ರೆ ನೋಡ್ಬೇಕು ಅಂತಂದ್ರೆ, ಕ್ರಾಸ್ ಚೆಕ್ ಮಾಡಬೇಕು ಅಂತಂದ್ರೆ, ನಿಮಗೆ ಇಫ್ ಯು ವಾಂಟ್ ಟು ನೋ ದಿ ಪ್ಲಾಂಟ್, ಇಟ್ಸ್ ಐಡೆಂಟಿಟಿ, ಇಟ್ಸ್ ಟೈಪ್, ಯು ಹ್ಯಾವ್ ಟು ಗೋ ಟು ಬಿ ಎಸ್ ಐ. ನಿಯರ್ ಬೈ ಬಿ ಎಸ್ ಐ ಇಸ್ ಕೊಯಮತ್ತೂರ್. ಕೊಯಮತ್ತೂರ್ಗೆ ಹೋಗ್ಬೇಕು ನೀವು. ನಾರ್ತ್ ಹೋದ್ರೆ ಡೆಹರಾಡೋನ್ಗೆ ಹೋಗ್ಬೇಕು, ಈಸ್ಟರ್ನ್ ಸರ್ಕಲ್ಗೆ ಶಿಲಾಂಗ್, ವೆಸ್ಟರ್ನ್ ಸರ್ಕಲ್ಗೆ ಪುಣೆ. ಆ ಥರ ದೇರ್ ಆರ್ 9 ಸರ್ಕಲ್ಸ್ ಅಂಡ್ ದೇ ಹ್ಯಾವ್ ಐಡೆಂಟಿಫೈಡ್ ಆಲ್ ದೀಸ್ ಸರ್ಕಲ್ಸ್. ಎಲ್ರಿಗೂ ಯಾರಿಗೂ ತೊಂದರೆ ಆಗಬಾರ್ದು, ಸರ್ವೆಗೆ ತೊಂದರೆ ಆಗಬಾರ್ದು. ಸದರ್ನ್ ಸರ್ಕಲ್ ಅವರೆಲ್ಲ ಕೊಯಮತ್ತೂರ್ಗೆ ಹೋಗ್ಬೋದು, ದೇ ಕ್ಯಾನ್ ವಿಸಿಟ್. ಆ ಥರ ಇಲ್ಲಾಂದ್ರೆ ಪುಣೆಗೆ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಯುವರ್ ಫೋಕಸ್ ಶುಡ್ ಬಿ ಆನ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಬಟಾನಿಕಲ್ ಸರ್ವೆ. ಇಷ್ಟೇ ನಿಮ್ಮ ಫೋಕಸ್. ಐದು ಐದು ಪಾಯಿಂಟ್ ಇಟ್ಕೊಂಡ ಸಾಕು. ಅರ್ಥ ಆಯ್ತಾ? ಗೊತ್ತಾಯ್ತೇನಪ್ಪ? ಓಕೆ, ಆಫ್ಲೈನ್ ಅವರು ಆನ್ಲೈನ್ ಅವರು ಎಲ್ಲ ಹಾಕೊಂಡ್ಕೊಂಡ್ರ ಸೊ ಅಲ್ಲಿಗೆ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ನಾವು ಇಟ್ಸ್ ಓಪನ್ ಫಾರ್ ಡಿಸ್ಕಶನ್, ಆಫ್ಲೈನ್ ಅಂಡ್ ಆನ್ಲೈನ್ ಡಿಸ್ಕಸ್ ಮಾಡ್ಬೋದು. ಒಂದು 5 ನಿಮಿಷ ಐ ವಿಲ್ ಗಿವ್ ಯು ಟೈಮ್ ಫಾರ್ ಯು ಟು ಡಿಸ್ಕಸ್. ಓಕೆ ಓಕೆ, ಗುರುಮೂರ್ತಿ, ಹ್ಯಾವ್ ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ಆಫ್ ಬಿ ಎಸ್ ಐ? ಮೈನಾ, ಅರವಿಂದ್ ಕುಮಾರ್, ಐಶ್ವರ್ಯ, ಡಿಡ್ ಯು ಫಾಲೋ ದಿ PPT? Have you understood the concept of BSI? Okay, now any questions on this? Any questions on the topic that we have discussed today? Any questions? No questions. Okay, any questions from this group? No questions. No questions. BSI artha madkondra baritira ಎಕ್ಸಾಂಪಲ್ ಕೇಳಿದ್ರೆ. ಓಕೆ, ನೀವು ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಹೆಡ್ ಕ್ವಾರ್ಟರ್ ಏನು, ಎಲ್ಲಿ ಹೆಡ್ ಕ್ವಾರ್ಟರ್ ಇದೆ, ಅದು ಏನು ಕೆಲಸ ಮಾಡ್ತಾ ಇದೆ ಅನ್ನೋದು ಬರೀಬೇಕು. ಓಕೆ, ಫ್ಲೋರಾಸ್ ಬರೀರಿ. ಇಟ್ ಈಸ್ ಇನ್ವಾಲ್ವ್ ಇನ್ ದಿ ಪಬ್ಲಿಕೇಶನ್ ಆಫ್ ಫ್ಲೋರಾಸ್. ಇಟ್ ಈಸ್ ಡೆವಲಪಿಂಗ್ ದಿ ಏನು
national laboratory. It is involved in, you know, development of the circles, national herbariums, floras ಮಾಡ್ತಾರೆ, ಅದನ್ನೆಲ್ಲ ಬರೀ. ಓಕೆ, ಸೊ ಯುವರ್ ಫಾರ್ ಯುವರ್ ಅಸೈನ್ಮೆಂಟ್ ಈಸ್ ಟು ರೈಟ್ ಆನ್ BSI, ದಿ ರೋಲ್ ಆಫ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ದಟ್ಸ್ ಯುವರ್ ಅಸೈನ್ಮೆಂಟ್. ರೈಟ್ ಎ ಶೀಟ್ ಆಫ್ ನೋಟ್ಸ್ ಆನ್ ದಿ ರೋಲ್ ಆಫ್ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡ್ ವಾಟ್ ಆರ್ ಆಲ್ ದಿ 9 ಸರ್ಕಲ್ಸ್ ದಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಅಂಡ್ ಪುಟ್ ಇಟ್ ಇನ್ ದಿ ಗ್ರೂಪ್. Put it in the WhatsApp group. I came to know that the botany group has been separated from zoology, right? You have a separate group for zoology, right? ಅದಾಗಿದೆ ಮಾಡಿದಾರ ಅಂತ ಅವರು. ಸೊ ಹಂಗಾಗಿ ನೀವು ಕ್ಯಾನ್ ಪುಟ್ ಇಟ್ ಇನ್ ಗ್ರೂಪ್, ಗ್ರೂಪ್ ಅಲ್ಲೇ ಹಾಕ್ತೀವಿ, ತೊಂದರೆ ಇಲ್ಲ. ಸೊ ಪುಟ್ ಆಲ್ ಯುವರ್ ಇನ್ಫಾರ್ಮೇಶನ್ಸ್ ಇನ್ ದಿ ಗ್ರೂಪ್ ಅಂಡ್ ವಿ ವಿಲ್ ಟ್ರೈ ಟು ನೋ. ಸೊ ಥ್ಯಾಂಕ್ ಯು. ಸೊ ಶಾಲ್ ವಿ ಸ್ಟಾಪ್ ಹಿಯರ್? ಶಾಲ್ ವಿ ಸ್ಟಾಪ್ ಹಿಯರ್? ಶಾಲ್ ವಿ ಸ್ಟಾಪ್ ಹಿಯರ್? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.